ನಟ ಪುನೀತ್ ರಾಜಕುಮಾರ್ ಅವರು ಸಾಕಷ್ಟು ಮಂದಿಯ ಬಾಳಿಗೆ ಬೆಳಕಾಗಿದ್ರು ನೇತ್ರದಾನದ ಮೂಲಕ ಹಲವರ ಬದುಕಿಗೆ ಬೆಳಕಾಗಿರೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದಷ್ಟೇ ಅಲ್ಲದೆ ತುಮಕೂರಿನ ಶ್ರೀ ಮಠದ 10000 ಮಕ್ಕಳಿಗೆ ಪ್ರತಿ ವರ್ಷ ಐಕ್ಯಾಮ್ ನಡೆಸಿ ಅಂಧರ ಬಾಳು ಬೆಳಗೋ ದೀಪವು ಕೂಡ ಆಗಿದ್ರು ಅದುವಂತ ಸತ್ಯ ಈಗ ನಾಡ ನಾಡಿಯನ್ನ ಮಿಡಿತಾ ಇದೆ मक्कळु अंद्रे नट पुनीत् गे एल्लिल्लद प्रीति अन्नोदु इडी नाडिगे गोत्तिरो विचार अदरल्लू अनाथरु विकलचेतनरु अंद्रे तक्षण बेन्न हिंदे निंतु कापाडो राजकुमारनंतिद्द नट अप्पु साविनल्लू नेत्रदानद मूलक सार्थकते मेरेदिद्द पुनीत् तुमकूरिन सिद्धगंगा मठद शाला विद्यार्थिगळ कत्तल बदुकिगे बेळगागिरो विचार हेच्चिनवरिगे गोत्ते इल्ल प्रति वर्ष नवंबर 14 ರ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಠದ ಮಕ್ಕಳಿಗಾಗಿ ಪುನೀತ್ ಐ ಕ್ಯಾಂಪ್ ನಡೆಸುತ್ತಿದ್ರು ಈ ವೇಳೆ ಶ್ರೀ ಮಠದ 10000 ಮಕ್ಕಳಿಗೆ ಐ ಸ್ಕ್ರೀನಿಂಗ್ ನಡೆಸಲಾಗ್ತಿತ್ತು ಡಾಕ್ಟರ್ ರಾಜಕುಮಾರ್ ಐ ಫೌಂಡೇಶನ್ ಸಹಯೋಗದೊಂದಿಗೆ ಈ ಕಣ್ಣಿನ ಶಿಬಿರ ನಡೆಸಲಾಗ್ತಿತ್ತು ಆದರೆ ಈ ವರ್ಷ ಅಪ್ಪು ಅಗಲಿಕೆಯಿಂದ ಅದು ಸಾಧ್ಯವಾಗಲಿಲ್ಲ प्रति वर्ष श्रीमठद मक्कळिगे ऐस स्क्रीनिंग माड्लागतित्तु नवंबर मोदल वारदल्ले ई स्क्रीनिंग नडेयुत्तित्तु नवंबर 13 के रिपोर्ट तयारिसुत्तिद्द ऐ क्यांप नवंबर 14 रंदु आयोजिसलागो कार्यक्रमदल्लि दोषविद्दरे चिकित्से नीडलागतित्तु दृष्टि दोषविद्द मक्कळिगे कन्नडक वितरणे माड्लागतित्तु प्रति वर्ष 150 रिंद 200 मक्कळिगे हीगे कन्नडक वितरणे माड्लागतित्तु कण्णिन दुबारि शस्त्रचिकित्सेगू एल्ला रीतियल्लि व्यवस्थे माड्लागतित्तु हीगे इल्लियवरेगू 40,000 ಮಕ್ಕಳಿಗೆ ನಟ ಪುನೀತ್ ಬೆಳಕಾಗಿದ್ದಾರೆ ಡಾಕ್ಟರ್ ರಾಜಕುಮಾರ್ ಐ ಫೌಂಡೇಶನ್ ವತಿಯಿಂದ ಪುನೀತ್ ರಾಜಕುಮಾರ್ ಅವರು ಅವರ ಶ್ರೀಮತಿ ಅವರು ಶ್ರೀ ದೊಡ್ಡಣ್ಣನ ಅವರು ಇವರೆಲ್ಲ ಬಂದು 3 ದಿನ ಕ್ಯಾಂಪ್ ಗಳನ್ನು ಮಾಡಿ ಆ ಮಕ್ಕಳಿಗೆಲ್ಲ ಇದು ಮಾಡಿ ಅದರಲ್ಲಿ ಎಸ್ಪೆಷಲಿ ನಮ್ಮ ಅಂಧ ಮಕ್ಕಳ ಶಾಲೆಯಲ್ಲಿ ಇರತಕ್ಕಂತ ಒಂದು ಪಾರ್ಶ್ವದೃಷ್ಟಿ ಅಥವಾ ಲೋ ವಿಷನ್ ಅಂತ ಏನು ಕರೀತೀವಿ ಆ ಮಕ್ಕಳಿಗೂ ಸಹ ಕಣ್ಣಿನ ತಪಾಸಣೆಯನ್ನು ಮಾಡಿಸಿ ಆ ಮಕ್ಕಳಿಗೆ ಉಚಿತವಾಗಿ ಕನ್ನಡಕಗಳನ್ನು ಕೊಟ್ಟು ಎಷ್ಟೋ ಜನ ಮಕ್ಕಳಿಗೆ ಆ ಸ್ವಂತ ಕರ್ತಿನಿಂದ ಬೆಂಗಳೂರು ಕರ್ಕೊಂಡು ಹೋಗಿ ಅವರ ಐ ಫೌಂಡೇಶನ್ ಇದರಿಂದನೂ ಆ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಸಹ ಕೊಡಿಸಿದ್ದಾರೆ ಇನ್ನು ಅಪ್ಪು ಮಾಡುತ್ತಿದ್ದ ಸಹಕಾರ ಸಹಾಯ ನೆಂದು ವಿದ್ಯಾರ್ಥಿಗಳು ಭಾವುಕರಾದರು ನಾವು ದರವರ್ಷ ಪುನೀತ್ ರಾಜಕುಮಾರ್ ಅವರು ಬರೋರು ನಮ್ಮ ಸ್ಕೂಲ್ಗೆ ಸ್ಪೆಕ್ಸ್ ಎಲ್ಲ ಕೊಡೋರು 2 ವರ್ಷದಿಂದ ನಮ್ಮ ಜೊತೆ ಬೆರೆಯೋರು ಆದರೆ ಈ ವರ್ಷ ಅವರು ಇಲ್ಲ ತುಂಬಾ ದುಃಖದ ವಿಷಯ ಆದರೂ ಅವರು ಮಿಸ್ಸಸ್ ಅವರು ಬರ್ತನಂದಿದ್ದಾರೆ ಬಂದು ನಮ್ಮ ಕಣ್ ಚೆಕಪ್ ಅದು ಮಾಡಿಸ್ತನಂದಿದ್ದಾರೆ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಅಪ್ಪು ಬರಲು ಆಗದೇ ಇದ್ದರು ರಾಜ್ ಕುಟುಂಬದಿಂದ ಯಾರಾದರೂ ಬರುತ್ತಿದ್ರು ಕಳೆದ 8 ವರ್ಷಗಳಿಂದ ಶ್ರೀಮಠದ ಬಡಮಕ್ಕಳ ಸೇವೆಯಲ್ಲಿ ನಿರತರಾಗಿದ್ದ ಅಪ್ಪು ಎಲ್ಲೂ ಈ ಬಗ್ಗೆ ಹೇಳಿಕೊಳ್ಳದೇ ಇದ್ದರು ಒಳ್ಳೆ ಕಾರ್ಯ ಅಪ್ಪು ಅಗಲಿಕೆಯ ಬಳಿಕ ಜಗತ್ತಿಗೆ ಪರಿಚಯವಾಗ್ತಿದೆ ಮಧು ಹಿಂಗಳದಾಳ್ ನ್ಯೂಸ್ ಫಸ್ಟ್ ತುಮಕೂರು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ